ಸ್ನಾನ್ ಲಕ್ಷ್ಮಿ ಬಿರಾದಾರ್. ಗಂಜಿ ಕೇಂದ್ರದಲ್ಲಿ ಊಟದ ಬದಲು ಕೇವಲ ಮಂಡಕ್ಕಿ ವಿತರಣೆ. ಕೆಂಡ ಮಂಡಲವಾದ ಸಚಿವೆ. ನೂತನ ಸಚಿವ ಸ್ಥಾನ ಸ್ವೀಕರಿಸಿದ ಶಶಿಕಲಾ ಜೊಲ್ಲೆಯವರು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಥಣಿ ತಾಲೂಕಿನ ರೆಡ್ಡೇರ್ಹಟ್ಟಿ, ಸತ್ತಿ, ಅವರ್ಕೋಡ್, ಹಳ್ಯಾಳ್ ಗ್ರಾಮಗಳ ಕೃಷ್ಣಾ ನದಿ ಪ್ರವಾಹ ಪೀಡಿತ ಗ್ರಾಮಗಳು ಮತ್ತು ನೆರೆ ಸಂತ್ರಸ್ತ ಕೇಂದ್ರಗಳಿಗೆ ಭೇಟಿ ನೀಡಿದ ವೇಳೆ ಕಳೆದ ಎರಡು ದಿನಗಳಿಂದ ಕೆಲವು ಗಂಜಿ ಕೇಂದ್ರಗಳಲ್ಲಿ ಆಹಾರ ಸರಬರಾಜು ಮಾಡದೆ ಕೇವಲ ಮಂಡಕ್ಕಿ ವಿತರಣೆ ಮಾಡಿದ್ದ ಮಾಹಿತಿ ಪಡೆದ ಜೊಲ್ಲೆಯವರು ತಕ್ಷಣವೇ ಅಲ್ಲಿಂದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ನಾನು ಸಚಿವೆಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ಮೇಲೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಎಲ್ಲರೂ ಕೂಡ ನಿರ್ಣಯ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಒಂದು ಹೇಳಿಕೆ ಮೇರೆಗೆ ನಾವು ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಒಂದು ಜಿಲ್ಲೆಯನ್ನು ಇಬ್ಬಿಬ್ಬರು ಸಚಿವರು ನಾವು ಹಾಕಿಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಸಚಿವ ಸಹೋದರರಾದಂಥ ಲಕ್ಷ್ಮಣನ್ ಅವರು ಇಬ್ಬರು ಕೂಡ ನಿನ್ನೆ ಬೆಳಗ್ಗೆಯಿಂದ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಡಿ ಸಿ ಆಫೀಸಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಚಿಕ್ಕೋಡಿಯಲ್ಲಿ ಎ ಸಿ ಅವ್ರ ಜೊತೆ ಚರ್ಚೆ ಮಾಡಿ ಚಿಕ್ಕೋಡಿ, ನಿಪಾನಿ, ಕಾರವಾಡ ಮತ್ತು ಅಥಣಿ, ರಾಯಬಾಗ್, ಕುರ್ಚಿ, ಹುಕ್ಕೇರಿ ಎಂಕನ್ ಮಾಡಿ ಹೀಗೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ಕ್ಷೇತ್ರವನ್ನು ನಾನು ಎಲ್ಲ ಸಂತ್ರಸ್ತರಿಗೆ ಭೇಟಿಯಾಗಿ ಫ್ಲಡ್ ಎಫೆಕ್ಟೆಡ್ ಏರಿಯಾನ ನಾನು ನೋಡಿದ್ದೀನಿ. ಬಹಳಷ್ಟು ತೊಂದರೆಗಳಾಗಿದ್ದಾವೆ ಮತ್ತು ಅಧಿಕಾರಿ ವರ್ಗದವರು ಕೂಡ ಒಳ್ಳೆ ರೀತಿಯಿಂದ ಆ ಜನರಿಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಮನೆ ಬಿದ್ದಿರುವಂಥದ್ದು ಮತ್ತು ಏನು ಹೊಲಗಳ ತೊಂದರೆ ಬೆಳೆ ತೊಂದರೆ ಆಗಿದೆ ಅದು ಬಹಳ ಮುಖ್ಯವಾದಂಥದ್ದು. ಈಗ ನಾನು ಎ ಸಿ ಅವರಲ್ಲಿ ಮತ್ತು ತಹಶೀಲ್ದಾರ್ ಅವರಲ್ಲಿ ಮತ್ತು ನೋಡಲ್ ಅಧಿಕಾರಿ ಅವರಲ್ಲಿ ನಾನು ಹೇಳಿದ್ದೇನೆ, ನಾಳೆಯಿಂದಾನೇ ಯಾವುದೇ ಯಾರಿಗೂ ಕೂಡ ಅನ್ಯಾಯ ಆಗದೆ ರೀತಿಯಲ್ಲಿ ಯಾವುದೇ ಕೂಡ ಪಕ್ಷಪಾತ ಮಾಡದೇ ರೀತಿಯಲ್ಲಿ ಎಲ್ಲ ಕೂಡ ಸರ್ವೆ ಆಗಿ ಅವರಿಗೆ ನ್ಯಾಯ ಒದಗಿಸಬೇಕು. ಆ ನಿಟ್ಟಿನಲ್ಲಿ ನಾನಿರ್ಬೋದು, ಸಂಸದರು ಗುತ್ತಿಗೆದಾರರ ಮೇಲೆ ಅಕ್ರಮಕ್ಕೆ ಆಗ್ರಹ. ಸುರಪುರ ತಾಲೂಕಿನ ಕಕ್ಕೇರಾ ಪುರಸಭೆ ವ್ಯಾಪ್ತಿಯ ನೀಲಕಂಠರಾಯ ಗಡ್ಡಿಗೆ ಹೋಗಲು ನಿರ್ಮಿಸಲಾದ ಪಾದಚಾರಿ ಸೇತುವೆ ಕಾಮಗಾರಿಯು ಕಳಪೆ ಮಟ್ಟದ್ದಾಗಿದ್ದು ಗುತ್ತಿಗೆದಾರರ ಮತ್ತು ಇಂಜಿನಿಯರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆಯ ಸದಸ್ಯರು ಯಾದಗಿರಿ ಭ್ರಷ್ಟಾಚಾರ ನಿಗ್ರಹ ದಳ ಎಸ್ಪಿಗೆ ಮನವಿ ಸಲ್ಲಿಸಿದ್ರು. ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.